ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಆಚರಣೆಗೆ ಅನುಮತಿ ನೀಡುವಂತೆ ಒತ್ತಾಯಿಸಿ ವಿವಿಧ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಮಿನಿ ವಿಧಾನಸೌಧ ಎದುರು ಸೋಮವಾರ ಧರಣಿ ಸತ್ಯಾಗ್ರಹ ನಡೆಸಿದರು. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಂತರ ದಲಿತ ಮುಖಂಡರಾದ ಬಸವರಾಜ್ ಢಾಕೆ, ಎಂಆರ್ ಯಾದವ್ ಹಾಗೂ ಸುದರ್ಶನ್ ತಮ್ಮನವರ್ ಮಾತನಾಡಿ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲು ರಾಜ್ಯ ಸರ್ಕಾರ ಕೊರೋನಾ ಎಂಬ ಕುಂಟು ನೆಪ ಹೇಳುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ನಾಯಕರು ಲಕ್ಷಾಂತರ ಜನರು ಸೇರಿಕೊಂಡು ಬೃಹತ್ ರ್ಯಾಲಿ ಮಾಡುತ್ತಿವೆ. ಅಲ್ಲಿ ಸಾಮಾಜಿಕ ಅಂತರ ಉಲ್ಲಂಘನೆ ಆಗುವುದಿಲ್ಲವೇ? ಅಲ್ಲಿ ಕೊರೋನಾ ಬರುವುದಿಲ್ಲವೇ ಎಂದು ಖಾರವಾಗಿ ಪ್ರಶ್ನಿಸಿದರು. ರಾಜಕೀಯದವರಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಅಡ್ಡಿ ಮಾಡುತ್ತಿರುವ ದಲಿತ ವಿರೋಧಿ ಸರ್ಕಾರಗಳಿಗೆ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಕೂಡಲೇ ಸರ್ಕಾರ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಗೆ ಅನುಮತಿ ನೀಡಬೇಕು, ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಸಿದರು. ಅಂಬೇಡ್ಕರ್ ಅವರ ಜಯಂತಿ ಆಚರಣೆಗೆ ಅನುಮತಿ ನೀಡದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಡಿಕಾರಿದರು. ಸರ್ಕಾರದಲ್ಲಿ ಸಚಿವರಾಗಿರುವ ಹಾಗೂ ಶಾಸಕ ಸಂಸದರಾಗಿರುವ ದಲಿತ ಮುಖಂಡರು ಜಯಂತಿ ಆಚರಣೆಗೆ ಅನುಮತಿ ನೀಡುವಂತೆ ಸರ್ಕಾರಗಳ ಮೇಲೆ ಒತ್ತಡ ಹಾಕುವಂತೆ ಒತ್ತಾಯಿಸಿದರು. ಬೆಳವಣಿಗೆ ಮಾಡಿಕೊಡುವ ಕೊಟ್ಟಿಲ್ಲ ಅವರು. ಯಾಕಪ್ಪ ಅಂತಂದ್ರ, ಈಗ ನಮ್ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಲಿ ಅಥವಾ ಸ್ಟೇಟ್ ಗವರ್ಮೆಂಟ್ ಆಗಿರ್ಲಿ, 100 ಈಗ 67 ಜನ ಈಗ ಎಂಪಿಗಳು ಹೋಗ್ತಾರ, ಇದ್ರಾಗ ನಮ್ 36 ಜನ ಎಂಎಲ್ಎಗಳು ಹೋಗ್ತಾರ. ಇವ್ರು ಯಾಕೆ ಎಸ್ಒಪಿ ಮಾಡಿ ಇದನ್ನ ರಿಲ್ಯಾಕ್ಸೇಷನ್ ಮಾಡ್ಬೇಕು, ಅಂಬೇಡ್ಕರ್ ಜಯಂತಿ ಆಚರಣೆ ಯಾಕೆ ಮಾಡ್ಕೊಡುವಾರು ಅನ್ನೋದ್ರ ಬದಲು ನಮ್ಮ ಎಂಪಿಗಳಾಗ್ಲಿ ಎಂಎಲ್ಎಗಳು ಯಾಕೆ ಬರೀ ಎತ್ತಂಗಿಲ್ಲ, ಪಾರ್ಲಿಮೆಂಟ್ದಾಗ ಆಗ್ಲಿ ಅಥವಾ ನಮ್ಮ ವಿಧಾನಸಭಾದಾಗ ಆಗ್ಲಿ, ಇದ್ರ ಬದಲು ನಾವು ಸುದ್ದ ಕೂಲಂಕಷ ವಿಚಾರ ಮಾಡ್ಬೇಕು. ಈಗ ಇವತ್ತು ಅಂತಾರ ಈ ಡಿಸಿ ಅವರನ್ನ ಹಾಕಿಬಿಟ್ಟಾರ, ಇಲ್ಲ ಆಯಾ ತಹಸೀಲ್ದಾರರು ಆಮೇಲೆ ಉಪ ವಿಭಾಗಾಧಿಕಾರಿಗಳು ಇದನ್ನ ಸ್ವತಃ ನಿರ್ಣಯ ತಗೋಬೇಕು ಮತ್ತು ಅವರಿಗೆ ಗೈಡ್ಲೈನ್ಸ್ ಪ್ರಕಾರ ಸರಳವಾಗಿ ಆಚರಣೆ ಮಾಡಕ್ಕೆ ಪರ್ಮಿಷನ್ ಕೊಡ್ಬೇಕಂತ ಅಂತ. ಆದ್ರೆ ಸರಳ ಅಂದ್ರೆ ಏನು? ಸರಳಕ್ಕೆ ವ್ಯಾಖ್ಯಾನ ಇಲ್ಲ. ಸರಳ ನಮಸ್ಕಾರ ಮಾಡ್ಬೋದು, ಮನೆಗೆ ಹೋಗ್ಬೋದು, ಇದು ಇದಂದ್ರೆ ಆಚರಣೆಯನ್ನ. ಇದಕ್ಕೆ ನಾವು ಇದಕ್ಕೆ ತದ್ವಿರುದ್ಧವಾಗಿ ಏನು ನಡ್ಕೊಳ್ತಾ ಇದೆ ಸರ್ಕಾರದ ಧೋರಣೆ, ಏನು ಇಬ್ಬಾಗಬಾರದಂಥ ಧೋರಣೆ ಇದೆ, ಇದಕ್ಕೆ ನಾವೆಲ್ಲರೂ ಎಲ್ಲರೂ ವಿರೋಧ ಆಗಿ ನಾವು ಪರ್ಮಿಷನ್ ಕೊಡಿಸ್ದಾಕ ಇಲ್ಲಿ ಯಾವುದೋ ಥರದ ಎಲ್ಲರೂ ನಾವು ತದಲ್ಬಾರ್ದು. ಯಾವುದೋ ಥರದ COVID-19 ಆಸರ ಆಗೋದಿಲ್ಲ. ಆಮೇಲೆ ಇದು ಬಸವ ಕಲ್ಯಾಣದೊಳಗಿದೆ, ಅಲ್ಲೂ ಉಪಚುನಾವಣೆ ಇದೆ, ಅಲ್ಲೂ ಆಗೋಲ್ಲ. ಬೆಳಗಾವಿ ಜಿಲ್ಲಾದ MP ಎಲೆಕ್ಷನ್ ಇದೆ, ಅಲ್ಲೂ ಆಗೋಲ್ಲ. ಅಥವಾ ಯಾವುದೇ ಥರದ ಎಲ್ಲಿ ಸಂತೆಗಳು ನಡೀತಾವ, ಈ ಸಂತೆಗೆ ಯಾಕೆ ಕೊರೋನಾ ವೈರಸ್ ಎಲ್ಲಿ ಅದನ್ನ ಯಾಕೆ ಬಂದ್ ಮಾಡಾಗ್ತಾ ಇರಲಿಲ್ಲ? ಈ ಜಾತ್ರೆ ಒಳಗೆ ಸಂತೆಗಳು ಭೇದ ಭಾವ ತೋರಿದೆ. ಅದೇ ತರ ಇಲ್ಲಿ ನಮ್ಮ ಚಿಕ್ಕೋಡ್ ತಾಲೂಕಲ್ಲಿ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ದಾಸೋಹ ಕಾರ್ಯಕ್ರಮಕ್ಕೆ ಯಾವುದೇ ನಿರ್ಬಂಧವೇ ಇಲ್ಲ. ಆದ್ರೆ ನಮ್ದು ಯಾಕೆ ನಮ್ ಜಯಂತಿ ಯಾಕೆ ನಿರ್ಬಂಧ ನಿಮ್ದು? ಇದಕ್ಕೂ ಜಿಲ್ಲಾಡಳಿತ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕೆಲಸ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗಿ ವಿನಂತಿ. ಧರಣಿ ಸತ್ಯಾಗ್ರಹದಲ್ಲಿ ದಲಿತ ಮುಖಂಡರಾದ ಅಶೋಕ್ ಭಂಡಾರ್ಕರ್, ನ್ಯಾಯವಾದಿ ಬಾಬುರಾವ್ ಘಟ್ಟಿ, ಯುವ ಮುಖಂಡ ಗಣೇಶ್ ಮೋಹಿತೆ, ಶಶಿಕಾಂತ್ ಫಕೀರೆ, ಜೀವನ್ ಮಾಂಜ್ರೇಕರ್, ಸುಜಾತಾ ಕಾಂಬ್ಳೆ, ಸಂತೋಷ್ ಮಾಳ್ಗೆ, ಅಪ್ಪಸಾಬ್ ತಡಾಕೆ, ಸುರೇಶ್ ಈಟೇಕರ್, ಲಾಲು ಕುರೆ, ರವಿ ಭಾಗ್ವಾನ್, ಮಧುಕರ್ ಮಜ್ಲಟ್ಟಿ ಹಾಗೂ ಇತರರು ಭಾಗವಹಿಸಿದ್ದರು.